ಹತ್ರ ಅವರಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಈಗ ನಾನು ನಿಮ್ಗೆ ಯಾಕೆ ಕಾಲ್ ಮಾಡಿದೆ ಅಂತಂದ್ರೆ, ಗಂಡ್ಸು ಫೋನ್ ಮಾಡಿದ್ರೆ ಷಂಡ ಅಂತ ಹೇಳ್ತೀರಾ, ನಾನು ಹೆಣ್ಣು ಹುಡುಗಿ ಫೋನ್ ಮಾಡಿದ್ದೀನಿ, ನಿಮ್ ಭಾಷೆಲಿ ನನಗೇನಂತ ಕರಿತೀರಾ ಸರ್? ಅದೃಷ್ಟ ದೇವತೆ ಅಂತ ಕರಿತೀನಿ. ಸರಿ, ಈಗ ನಾನು ನಿಮ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ದು ಇಲ್ಲಿ ತನಕ ನಾನು ನಿಮ್ಮ ವಾಲ್ಗಳಲ್ಲಿ ನಿಮ್ಮ ವಿರುದ್ಧ ಒಂದೇ ಒಂದು ಕಮೆಂಟ್ ಹಾಕ್ದವಳಲ್ಲ. ಹೌದು, ಯಾಕಂದ್ರೆ ಸೈದ್ಧಾಂತಿಕ ವಿರೋಧ ಕೇಳ, ನನ್ನ ಹೆಸರು ಶ್ರುತಿ ಅಂತ. ಓಕೆ, ಫೇಸ್ಬುಕ್ ನಲ್ಲಿ ನಾನು ಕೂಡ ನಿಮ್ಮ ಪುಟ ಏನಿದೆ ಅದನ್ನ ಫಾಲೋ ಮಾಡ್ತಾ ಇದ್ದೆ. ನಾನ್ ಯಾವತ್ತೂ ನಿಮ್ ವಿರುದ್ಧ ಬೇರೆಯವರು ಕಮೆಂಟ್ಗಳನ್ನ ಹಾಕಿದಾಗ ಅದಕ್ಕೆ ಬಂದ ಹಲ್ಕಿಸಿಯೋದು ಅಂತದನ್ನ ನಾನು ಯಾವತ್ತು ಮಾಡ್ದವಳಲ್ಲ. ಆದ್ರೆ ನೀವು ಈ ಹೆಣ್ಮಕ್ಳ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಏನಂದ್ರೆ ಹೆಣ್ಣು ನಿಂದಕ ಅಂತ ಕರಿತೀರಾ. ರೀಸೆಂಟ್ ಆಗಿ ನಾನೊಂದು ಫೋಟೋ ನೋಡಿದೆ, ನನಗೆ ಗೊತ್ತಿಲ್ಲ ಇದು ನಿಮ್ ನಿಮ್ಮ ಮನೇಲಿ ಕೊಟ್ಟಂತ ಸ್ವಾತಂತ್ರ್ಯ ಇರ್ಬೋದು. ರೀಸೆಂಟ್ ಆಗಿ ಒಂದು ಫೋಟೋ ನೋಡಿದೆ ನಾನು, ಮೊದ್ಲೆಲ್ಲ ನಿಮ್ಮ ಹೆಣ್ಮಕ್ಳ ಫೋಟೋಸ್ ಎಲ್ಲ ಹಾಕ್ತಾ ಇದ್ರು, ಐ ಮೀನ್ ನಿಮ್ಮ ಡಾಟರ್ಸ್ ಫೋಟೋಗಳು. ಮೊನ್ನೆ ಒಂದು ಫೋಟೋ ನೋಡಿದೆ, ನಿಮ್ಮ 5 ಜನ ಹೆಣ್ಮಕ್ಳು ನಿಮ್ಮ ಕಾಲ್ ಮೇಲೆ ಕೂತ್ಕೊಂಡಿದ್ರು. ಕಾಲ್ ಮೇಲೆ ಕೂತ್ಕೊಂಡಿದ್ರೆ ತಂದೆ ಕಾಲ್ ಮೇಲೆ ಮಕ್ಳು ಕೂತ್ಕೊಳ್ಳಾಗ ಅದ್ರಲ್ಲಿ ಒಂದು ಚಿಕ್ಕ ಹುಡುಗಿ ಇದೆ, ಪಿಂಕ್ ಕಲರ್ ಟಾಪ್ ಹಾಕಿತ್ತು. ಆ ಹುಡುಗಿ ಹಾಕಿರೋ ಬಟ್ಟೆಲಿ ಆ ಹುಡುಗಿ ಎದೆ ಭಾಗ ಪೂರ್ತಿ ಎದ್ದು ಕಾಣಿಸ್ತಾ ಇದೆ. ನನಗೆ ಬೇರೆ ಗಂಡ್ ಮಕ್ಳು ಆ ಫೋಟೋದ ಹಾಕೊಂಡು, ನಮ್ಮ ಹಿಂದುತ್ವದ ಹೋರಾಟಗಾರ ನಾನು ಕೂಡ ಹಿಂದೂ ಪರವಾಗಿ ಹೋರಾಟ ಮಾಡೋಳೇನೆ. ಈಗ ನೀವು ನಿಮ್ಮ ಮನೆ ಹೆಣ್ಮಕ್ಳು ಒಬ್ಬ ತಂದೆ ಮುಂದೆ ನಾವ್ ಇಲ್ಲಿ ತನಕ ಒಂದು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಮೈಗಂಟದ್ ಹಾಕೊಂಡು ಹೋಗೋದಕ್ಕೆ ನಾವು ಮುಜುಗರ ಪಡ್ತೀವಿ. ಆದ್ರೆ ನಿಮ್ಮ ಮಗಳು ಚಿಕ್ಕ ವಯಸ್ಸಿನ ಹುಡುಗಿ, ಚಿಕ್ಕ ವಯಸ್ಸಿನ ಹುಡುಗಿ ಅಂದ್ರೆ ಎಲ್ಲ ಅಂಗಾಂಗಗಳು ಕರೆಕ್ಟ್ ಆಗಿ ಎದ್ದು ಕಾಣೋ ತರದ ಹುಡುಗಿ, ಬೇಕಾದ್ರೆ ನಿಮ್ಗೆ ಆ ಫೋಟೋ ವಾಟ್ಸ್ಆಪ್ ಮಾಡ್ತೀನಿ. ನೀವು ಬೇರೆಯವ್ರ ಹೆಣ್ಣು ನಿಂದಕ ಅಂತೀರಾ, ಬೇರೆಯವ್ರಿಗೆ ಷಂಡ ಅಂತೀರಾ. ಹೆಣ್ಮಕ್ಳು ಆತರ ಬಟ್ಟೆ ಹಾಕೊಂಡು ಕೂತಿದ್ದಾಗ ನೀವು ಹೇಳ್ಬೋದಲ್ಲ ಏನಂತ? ನಿಮ್ ಏನಂತಂದ್ರೆ ಆ ರೀತಿ ಬಟ್ಟೆ ಹಾಕಿ ಒಂದ್ ಫೋಟೋ ತಗೋಬೇಕಾದ್ರೆ ನಿಮ್ಮ ಮಗಳು ಎದೆ ಭಾಗ ಪೂರ್ತಿ ಎದ್ದು ಕಾಣೋ ತರದ್ದು ಬಟ್ಟೆ ಹಾಕೊಂಡಿದ್ದಾಳೆ. ನಿಮಗ್ ಗೊತ್ತಾ ಅಮ್ಮ, ನೀವು ಹಿಂದೂ ಧರ್ಮದವರು ಅಂತ ಹೇಳಿದ್ರಲ್ಲ, ಒಂದು ವಿಚಾರ ಹೇಳ. ಹೇಳಿ. ಈ ಸೀತಾ ಮಾತೆ ಆಭರಣಗಳನ್ನ ಸಿಗತ್ತೆ, ಆಭರಣಗಳ ಗಂಟು ನಮ್ಮ ಹಂಪಿಲ್ ಸಿಗತ್ತೆ. ಆ ಮೇಲಿಂದ ಹೋಗ್ಬೇಕಾದ್ರೆ ಎಸ್ದಿರ್ತಾರೆ ಸೀತಾ ಮಾತೆ, ಆಭರಣದ ಗಂಟನ್ನ ತಗೊಂಬಂದು ಇದನ್ನ ಗುರುತಿಸಿ ಅಂತ ಸುಗ್ರೀವ ಕೊಡ್ತಾನೆ. ಅದನ್ನ ಕೇಳಿಲ್ಲ ಕೇಳಿಲ್ಲ ಕೇಳಮ್ಮ, ಇಲ್ಲೇ ಕೇಳು ಕೇಳು ತಾಯಿ, ಇದನ್ನ ಕೇಳು. ನೀನ್ ಕೇಳೋದಿದ್ರೆ ಕೇಳು, ಇಲ್ಲಂದ್ರೆ ಫೋನ್ ಇಟ್ಬಿಡ್ತೀನಿ ತಾಯಿ. ಇನ್ನೇನ್ ಮಾಡ್ತಾರೆ ಪ್ರಮೋದ್ ಮುತಾಲಿಕ್? ಅವನು ಅವನಿಗೆ ಒಂದ್ಸಲ ಇನ್ಫಾರ್ಮ್ ಮಾಡಿದೆ. ಬಾಯಲ್ಲಿ ಬರೋ ಮಾತು ನೋಡ್ತಾ ಇ ಅದೆಲ್ಲ ಹೌದು ಹೌದು. ನಾನು ಹೆಣ್ಣ ನಿಂದಕರನ್ನ ಮಾತಾಡ್ದೇವಿ, ನಾ ಹೆಣ್ಣು ಈ ಬಟ್ಟೆ ಹಾಕ್ಕೋಬೇಕು ಆ ಬಟ್ಟೆ ಹಾಕ್ಬೇಕು ಅಂತ ನಾನು ನೋಡೋದಿಲ್ಲ ತಾಯಿ. ನೀನ್ ಮಾತಾಡಿದ್ರೆ ನೀ ಮಾತಾಡ್ಬಿಡಿ ತಾಯಿ, ಮಾತಾಡ್ತಾ ಹೋಗಮ್ಮ. ನೀನ್ಗೆ ನೀನ್ ಪ್ರಶ್ನೆ ಕೇಳಿದ್ಮೇಲೆ ನಾನು ಉತ್ತರ ಹೇಳ್ಬೇಕಾ ಬೇಡವಾ? ಅಲ್ಲ, ನೀನ್ ಪ್ರಶ್ನೆ ಕೇಳಿದ್ಯಲ್ಲ, ನಾನು ಉತ್ತರ ಕೇಳ್ಬೇಕ ಬೇಡ? ಮುಗ್ದಿಲ್ಲ, ನನ್ ಪ್ರಶ್ನೆ ಮುಗ್ದಿಲ್ಲ. ನೀವು ದರ್ಶನ ಗಾಂಡು ಅಂತೀರಿ. ಎಲ್ಲಂದೆ ಎಲ್ಲಂದೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಎಲ್ಲಂದಿದೀನಿ ಎಲ್ಲಂದಿದೀನಿ ಚಂಡ ಅಂದಿದೀನಿ. ನೀನ್ ಹೇಳಿದ ಪದ ನಾನ್ ಬಳಸಿಲ್ಲಮ್ಮ, ನಾನ್ ಷಂಡ ಅಂದಿದ್ದೇನೆ. ಷಂಡ ಅಂತೀರಂದ್ರೆ ಹಂಗಂದ್ರೆ ದರ್ಶನ್ ಗಂಡ್ಸು ಪುನೀತ್ ಕೆರೆಯಲ್ಲಿ ಗಂಡ್ಸು ಅಂತ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನಿಮ್ಮ 5 ಜನ ಹೆಣ್ಮಕ್ಳ ಜೊತೆ ಅವ್ರು ಮಲ್ಕೊಂಡು ಗಂಡ್ಸು ಅಂತ ಪ್ರೂವ್ ಮಾಡ್ಬೇಕಾ? ಎಷ್ಟು ತಪ್ಪು ಮಾತಾಡ್ತೀನಿ, ತಪ್ಪು ಮಾಡಿದ್ರೆ ಇದರ ಪರಿಣಾಮ ಚೆನ್ನಾಗಿ ಒಳ್ಳೇದಲ್ಲ ಮತ್ತ ಕೆಟ್ಟದ. ನಾನು ಯಾವ್ದೇ ಗಂಡು ಮಕ್ಳು ಫೋನ್ ಮಾಡಿದ್ರು ಷಂಡ 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 ಹೆಣ್ಣು ನಿಂದ ಕಾಣ್ತೀರಾ ಇವತ್ತು ಅಷ್ಟೂ ಜನ. ಹೌದಮ್ಮ, ನಿನ್ನ ಬೈದ್ರು, ನಿಮ್ ತಾಯಿನ ಬೈದ್ರು, ನನ್ ಷಂಡ ಅಂತ ನಾನು ಹೇಳ್ತೀನಲ್ಲ. ಅಷ್ಟೂ ಜನ ನನ್ನ ಅಣ್ಣ ತಮ್ಮಂದಿರ ಪರವಾಗಿ ನಾನು ಬಂದಿದ್ದೀನಿ ಇವತ್ತು. ಅವ್ರ ಗಾಂಡು ಅವ್ರ ಷಂಡ ಅಂತೀರಲ್ಲ, ನನಗೇನ್ ಸೂಳೆ ಅಂತ ಕರೀತೀರ? ನಿಮ್ ತಾಕತ್ತಿದ್ರೆ ಕರೀರಿ. ನೋಡಮ್ಮ, ನಾನ್ ಕರಿಯಲ್ಲ ನಿನ್ನ, ನೀನ್ ಏನಂದ್ರು ನಿನ್ನ ಕರಿಯಲ್ಲ, ನಿನ್ನ ಗೌರವಿಸ್ತೀನಿ, ನಾನು ನಿನ್ನ ಗೌರವಿಸ್ತೀನಿ. ಅಲ್ಲ, ಗಂಡಸರು ಪ್ರಶ್ನೆ ಮಾಡಿದ್ರೆ ಷಂಡ ಅಂತೀರಲ್ಲ, ಹಾಗಾದ್ರೆ ನನ್ನ ಅಣ್ಣ ತಮ್ಮಂದ್ರೆಲ್ಲ ಷಂಡ್ರ ಆದ್ರೆ ಅವ್ರ ಪರವಾಗಿ ನಾನ್ ಬಂದಿದ್ದೆ, ನನಗೆ ಏನಂತ ಕರಿತೀರಾ? ಏನೋ ಅಣ್ಣಲ್ಲ, ನೀನು ಇನ್ನೊಸೆಂಟ್ ಅಂತೀನಿ, ನೀನು ಮುಗ್ಧೆ. ನಿನಗೆ ಗೊತ್ತಿಲ್ಲ, ಕೆಂಡರು ಯಾರು ಗೊತ್ತಿಲ್ಲದೆ ಅವರನ್ನ ಅಣ್ಣ ತಮ್ಮದ್ರು ಅನ್ನೋ ಮುಗ್ದೆ ಅಂತ ಕರಿತೀನಿ. ಅಲ್ಲ ಅಣ್ಣ, ಗೊತ್ತಿದ್ದೆ ಮಾತಾಡ್ತಾ ಇದೀನಿ ನಾನು. ಪ್ರಮೋದ್ ಮುತಾಲಿಕ್ ಜೀವನ ಆದರ್ಶವಾಗಿ ತಗೊಂಡಿರೋದು, ನಾನು ಜಸ್ಟ್ ಈಗ ನೋಡ್ಕೊಂಡ್ ಬಂದೆ. ಪೋಸ್ಟ್ ಹಾಕಿದೀರಾ? ಈಗ ಇನ್ನೂ ಹಾಕ್ತೀನಿ ತಾಯಿ, ಇನ್ನೂ ಪೋಸ್ಟ್ ಹಾಕ್ತಾನೆ ಹೋಗ್ತೀನಿ ತಾಯಿ. ನನ್ನ ಧರ್ಮ ನನಗೆ ಏನಂತ ಕಲ್ಸಿದೆ? ಸೈದ್ಧಾಂತಿಕ ವಿರೋಧ ಇದ್ರು ಅವ್ರಿಗೆ ನೀನು ತಾನು ಅಂತ ಏಕವಚನದಲ್ಲಿ ಕರಿಬೇಡ ಅಂತ ಕಲ್ಸಿದೆ. ಈಗ
ಪ್ರಮೋದ್ ಮುತಾಲಿಕ್ ದಿನ ಆದರ್ಶವಾಗಿ ಎಲ್ಲಿ ಕಲ್ಸಿದ್ಯೋ ಅವ್ರಿಗೆ ನೀನು ತಾನು ಅಂತ ಮಾತಾಡ್ತೀರ ಅಂತ. ಅವನು ಯಾವನವನು? ಅವನು ಹೆಣ್ಣ ನಿಂದನೆ ಮಾಡಿಸೋನು, ರಾವಣ ರಾಜ್ಯ ಅಂತ ಹೆಸರಿಟ್ಟಬೇಕು, ಶ್ರೀರಾಮ ಸೇನೆ ಅಂತ ಇಟ್ಟಿದ್ದನು. ಅವನೊಬ್ಬ ಶಂಡ, ಅವನೊಬ್ಬ ಶಂಡ ಅವನು. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೆಣ್ಣು ನಿಂದನೆ ಮಾಡೋನ್ ಶಂಡ. ಹೆಣ್ಮಕ್ಳನ್ನ ಲವ್ ಜಿಹಾದ್ ತರದವರು ಅವ್ರು ಗಂಡ್ಸು. ನಿಮ್ ತರ ಕಾಲ ಅವರು ಶಂಡ್ರೆ, ಅವರು ಶಂಡ್ರೆ, ಇನ್ನೇನು ಅವರು ಶಂಡ್ರೆ. ನಿಮ್ಮನ್ ನೀವು ಶಂಡ ಅಂತ ಒಪ್ಕೊಳ್ಳಿ. ಹೆಣ್ಮಕ್ಳ ಮೈ ತುಂಬಾ ಬಟ್ಟೆ ಹಾಕಕ್ಕಾಗಲ್ಲ ಅಂದ್ರೆ ಶಂಡ ಅಂತ. ಅದನ್ನ ಅದಕ್ಕೆ ಉತ್ತರ ಹೇಳ್ತಾದ್ರೆ ಕೇಳಕ್ ರೆಡಿ ಇಲ್ವಲ್ಲ ನೀನು? ಅದಕ್ಕೆ ಉತ್ತರ ಹೇಳ್ತಾ ಏನ್ ಕೇಳು. ನಾಳೆ ದಿವಸ ಒಂದ್ ನಿಮಿಷ ನಾನು ಒಂದ್ ಮಾತು ಹೇಳ್ತೀನಿ. ಇದೇ ಪ್ರಮೋದ್ ಮುತಾಲಿಕ್ಜಿ ಅವ್ರ ಬಗ್ಗೆ ನೀವೇನ್ ಕೆಟ್ಟ ಮಾತಾಡಿದೀರಾ? ನಾಳೆ ದಿವಸ ನಿಮ್ಮ ಮನೆ ಹೆಣ್ಮಕ್ಳು ಮೈ ಅಂಗಾಂಗ ಕಾಣೋ ಹಂಗೆ ಹೆಂಗೆ ಬಟ್ಟೆ ಹಾಕೊಂಡು ಕೂತಿದ್ದಾರೆ, ನಿಮ್ಮ ಮನೆ ಹೆಣ್ಮಕ್ಳನ್ನ ಯಾವೊಬ್ಬ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಪ್ರಮೋದ್ ಮುತಾಲಿಕ್ ಅವರು ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದೀರಾ ಅಂತ ನಿಮ್ಮ ಮನೆ ಹೆಣ್ಮಕ್ಳು ಹಾಳಾಗೋಗ್ಲಿ ಅಂತ ಸುಮ್ಮನಿರಲ್ಲ. ನಿಮ್ಮ ಮನೆ ಹೆಣ್ಮಕ್ಳು ಪ್ರಚಂಡ ಶಂಡ ಅವನು. ಅಲ್ಲ, ಈಗ ಪ್ರಮೋದ್ ಮುತಾಲಿಕ್ ಜಿಗೆ ನೀವು ಶಂಡ ಅಂತ ಏನ್ ಕರಿತೀರಾ? ಅವರನ್ನ ಆರಾಧಿಸುವಂತ ಲಕ್ಷಾಂತರ ಜನ ಹಿಂದೂ ಕಾರ್ಯಕರ್ತ. ಏನ ಮಾಡ್ಕೊಳ್ರ ನೀವು? ಏನಾದ್ರೂ ಮಾಡ್ಕೊಳ್ರಮ್ಮ. ಅಲ್ಲ ಅಲ್ಲ, ಒಂದ್ ಕೆಲಸ ಮಾಡಿ, ನಿಮ್ಮನೆ 5 ಜನ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ನಿಲ್ಸಿ ಪ್ರಮೋದ್ ಜಿ ಅಂತ ಹಲ್ಕ ಕೆಲಸ ಮಾಡಲ್ಲ. ಪ್ರಮೋದ್ ಜಿ ಆರಾಧಿಸುವಂತ ಬೇಜಾನ್ ಹಿಂದೂ ಕಾರ್ಯಕರ್ತರು ಇದಾರೆ. ಅವ್ರ ಪರವಾಗಿ ಅವ್ರು ಗಂಡಸು ಅಂತ ಪ್ರೂವ್ ಮಾಡೋದಕ್ಕೆ ಬೇರೆ ಗಂಡ್ ಮಕ್ಳು ಬರ್ತಾರೆ. ಗೊತ್ತಾಯ್ತಾ? ಅದಕ್ಕೆ ನಿಮ್ಮನ್ನ ಶಂಡರು, ರಾವಣ ರಾಜ್ಯ ಅಂತ ಕರೆದಿದ್ದು ಅವ್ರನ್ನ. ನಿಮಗೆ ಒಂದು ಗಂಡು ಪಿಂಡನ ಹುಟ್ಟಿಸೋ ಯೋಗ್ಯತೆ ಇಲ್ಲ, ಅದಕ್ಕೆ ನಿಮ್ಗೆ ಹೊಟ್ಟೆ ಊರಿಗೆ ಬೇರೆ ಗಂಡಸರು ಗಂಡು ಅಂತ ಹೇಳ್ತೀರಾ. ನಿಮ್ಗೆ ಕಣ್ಣು ಮಾತ್ರ ನೆಟ್ಟಿಗಿಲ್ದಿರೋದಲ್ಲ, ನಿಮ್ಗೆ ಮೆದ್ಲು ಕೂಡ ವಕ್ರ ವಕ್ರ ಆಗಿದೆ. ಅದಕ್ಕೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳೋಕ್ಕೂ ಬಿಡ್ತಾ ಇಲ್ಲ ನೀನು. ಅಲ್ಲ, ನೀವು ಒಂದ್ ಕೆಲಸ ಮಾಡಿ, ನಿಮ್ಗೆ ನಾನು ಹೆಣ್ಣಾಗಿ ಓಪನ್ ಚಾಲೆಂಜ್ ಹಾಕ್ತೀನಿ. ನನ್ನನ್ನು ಫೇಸ್ ಮಾಡಿ, ನೀವು ಉತ್ತರ ಕರ್ನಾಟಕಕ್ಕೆ ಬರ್ತೀರಾ? ಅಯ್ಯೋ ಬಿಡಮ್ಮ ತಾಯಿ, ನೀನೇನಾದ್ರೂ ಯುದ್ಧಕ್ಕೆ ನಿಂತ್ಕೊಂಡ್ರೆ ನಾನು ಒಡೆತಾ ತಿಂತೀನಿ. ಯಾಕೆ ಹೇಳು? ನನಗೆ ಹೆಣ್ಣು ಮಕ್ಕಳನ್ನ ಆಮೇಲೆ ಆಘಾತ ಮಾಡೋದಿಲ್ಲ. ನಾನು ಹೆಣ್ಣು ಮಕ್ಕಳ ಜೊತೆ ಯುದ್ಧ ಮಾಡಲ್ವೋ? ನೀನು ಪಾದರಕ್ಷೆಲ್ ಹೊಡೆದ್ರು ಹೊಡೆಸ್ಕೋತೀನಿ. ಅಲ್ಲಿ ನಾನು ಹೊಡಿಯಲ್ಲ, ನನ್ನ ಧರ್ಮ ಅದು ಕಲ್ಸಿಲ್ಲ ನನಗೆ. ನನ್ನ ಧರ್ಮ ಪ್ರಶ್ನೆ ಮಾಡು, ತಪ್ಪನ್ನ ತಪ್ಪು ಅಂತ. ಆದ್ರೆ ಉತ್ತರ ಕೇಳು, ಪ್ರಶ್ನೆ ಕೇಳಿದಿಲ್ಲ, ಉತ್ತರ ಕೇಳು. ಬೇಡ, ನಾನು ನಿಮ್ಗೆ ಉತ್ತರ ಬೇಡ ಅಂದ್ರೆ ಪ್ರಶ್ನೆ ಯಾಕೆ ಮಾಡ್ತೀಯ? ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ಕೂತು ಇನ್ನೊಬ್ಬರಿಗೆ ಗಂಡಸು ಶಂಡ ಅಂತ ಹೇಳೋದಲ್ಲ. ಹೆಣ್ತನ ಏನು ಅಂತಾನು ಉತ್ತರ ಕರ್ನಾಟಕದ ಹೆಣ್ಮಕ್ಳು ತೋರಿಸ್ತೀವಿ, ಗಂಡಸ್ತನ ಏನು ಅಂತಾನು ತೋರಿಸ್ತೀವಿ. ಧಾರವಾಡಕ್ಕೆ ಬಂದು ಪ್ರಮೋದ್ ಮುತಾಲಿಕ್ ಜಿ ಬಗ್ಗೆ ಮಾತಾಡ್ಬೇಕು. ಅವನೊಬ್ಬ ಮಹಾರಾಷ್ಟ್ರದಲ್ಲಿ ಕೂತು ಮಾತಾಡೋದಲ್ಲ. ಅವನೊಬ್ಬ ಚಂಡ ಅಲ್ಲ, ಬರೀ ಅವನೊಬ್ಬ ಶಂಡ ತಾಯಿ. ನಿಮ್ಗೆ ಗೊತ್ತಿಲ್ಲಮ್ಮ, ನೀನು ಮುಗ್ದೆ ತಾಯಿ. ಮಲಗಿಸಿ ನಿಮ್ ಮನೆ 5 ಜನ ಹೆಣ್ಮಕ್ಳನ್ ಮಲಗಿಸಿ ಮಕ್ಳನ್ನ ನಿಮ್ ಮೊಮ್ಮಕ್ಳನ್ ಕೊಟ್ಟು ಪ್ರೂವ್ ಮಾಡ್ತಾರೆ ಶಂಡನ ಗಂಡಸ ಅಂತ. ಅವ್ರು ಹೇಳ್ಕೊಟ್ರಮ್ಮ ಹಿಂಗ್ ಹೇಳೋದ? ಅವ್ರು ಹೇಳ್ಕೊಟ್ರ? ಯಾರು ಯಾಕೆ ಹೇಳ್ಕೊಡ್ತಾರೆ? ನಾನು ಇಲ್ಲಿ ತನಕ ಆ ವ್ಯಕ್ತಿ ನೋಡೇ ಇಲ್ಲ. ನನಗ ಆ ವ್ಯಕ್ತಿ ಸಿದ್ಧಾಂತ ಮಾತ್ರ ನಾನ್ ನೋಡಿರೋದು. ಏನ್ ಸಿದ್ಧಾಂತ ತಾಯಿ? ಕಂಡವ್ರ ಹೆಣ್ಮಕ್ಳನ್ನ ಒಡೆದು ಓಡಿಸಿದವನು. ಸಾಬ್ರಿ ಹಿಂದೆ ಹೋಗಿ ಹಲ್ಕ ಕೆಲಸ ಮಾಡ್ಕೊಂಡು 35 ತುಂಡಾಗೋ ಹೆಣ್ಮಕ್ಳಿಗೆ ಅಂತದನ್ನ ಆಗ್ಬೇಡಿ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಂದಾಗ 4 ಬಡ್ದು ಹೇಳೋದ್ರಲ್ಲಿ ಏನ್ರಿ ತಪ್ಪಿದೆ? ಏನ್ರಿ ತಪ್ಪಿದೆ? ನೀವು ಮುಸಲ್ಮಾನರ ಜೊತೆ ಕೊಟ್ಟು ಮದುವೆ ಮಾಡಿ ನಿಮ್ ಮನೆ ಹೆಣ್ಮಕ್ಳನ್ನ. ಇದು ಏನಿದು ಮಿತಿ ಮೀರಿ ವಿಕೋಪಕ್ಕೆ ಹೋಗ್ತಾ ಇದೆ ನಿಮ್ ಬಿಹೇವಿಯರ್. ವಿಕೋಪಕ್ಕೆ ಹೋಗ್ತಾ ಇರೋದಲ್ಲ ನೀವು. ನಾನು ಹೆಣ್ಣು ಮಕ್ಳು ಅಂದ್ರೆ ಏನು ವಸ್ತು ಅನ್ಕೊಂಡಿದ್ದೀರ ನೀವೆಲ್ಲ? ಅಲ್ವಾ, ಯಾರ ಕೊಟ್ಟು ಮದ್ವೆ ಮಾಡಕ್ ವಸ್ತುನ? ಅದು ಅವ್ರವ್ರ ಇಷ್ಟ, ಅವ್ರವ್ರನ್ನ ಮದ್ವೆ ಆಗ್ತಾರೆ. ಅಲ್ಲ, ನೀವು ಪ್ರಮೋದ್ ಮುತಾಲಿಕ್ ಜಿ ಹೆಣ್ಮಕ್ಳು ಹೊಡಿತಾರೆ ಅಂದಿದ್ದೀರ, ನಿಮ್ಮನೆ ಹೆಣ್ಮಕ್ಳು ಹೊಡೆದಿದಾರ? ಅವ್ರ ಧರ್ಮದಲ್ಲಿ ತಂದೆ ತಾಯಿ ಮಾತು ಕೇಳ. ನನ್ನ ದೇಶದ ಪ್ರತಿಯೊಂದು ಹೆಣ್ಣು ಮಗು ನನ್ನ ಹೆಣ್ಣು ಮಗು ತರನೇ. ನಿಮ್ಮಂತ ತಂದೆ ಹೊಟ್ಟೆಲಿ ಹುಟ್ಟೋದಕ್ಕಿಂತ ಅದು ಹುಟ್ಟದೇ ಇರೋದು ಹೊಟ್ಟೆಲಿ ಇರುವಾಗ ಕೂಸ್ ಜಾರೋಗ್ಯದೇ ಒಳ್ಳೇದು. ನಿಮ್ಮನೆ ಹೆಣ್ಮಕ್ಳು ಎಷ್ಟು ಧರ್ಮ ಸೇವೆ ಧರ್ಮ ಕಾರ್ಯ ಎಷ್ಟು ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ? ನಿಮ್ ಮಾಡೋದಕ್ಕೆ ಏನು ಕೆಲಸ ಇಲ್ವಾ? ಬರೀ ಅವ್ರ ಶಂಡ ಇವ್ರ ಶಂಡ. ಒಂದ್ ಕೆಲಸ ಮಾಡಿ, ನೀವು ಇನ್ನೊಬ್ಬರ ಗಂಡಸ್ತನದ ಬಗ್ಗೆ ಡೌಟ್ ಇದೆ ಅಂದಾಗ ಒಂದು ನಿಮ್ ಹೆಂಡತಿನೇ ಕಲಿಸ್ಬೇಕು, ಇಲ್ಲ ನಿಮ್ ಹೆಣ್ಮಕ್ಳನ್ನ ಕಲಿಸ್ಬೇಕು. ಅವಾಗ ನಿಮ್ಗೊಂದು ಗಂಡಸ್ತನ ಇರೋದು ಗಂಡ ಹುಟ್ಟಬಹುದೇನೋ, ಯಾರಿಗ್ ಗೊತ್ತು? ಎಷ್ಟು ಚಂದ ಮಾತಾಡ್ತೀಯಮ್ಮ ನೀನು. ಚೆನ್ನಾಗೆ ಮಾತಾಡ್ಬೇಕು. ನಿಮ್ಗೆಲ್ಲ ಗೊತ್ತಾ, ಬರೀ ಗಂಡ ಮಕ್ಳು ಮಾತಾಡಿ. ಇವತ್ತು ಬರ್ದಿರೋ ಸ್ಟೇಟಸ್ ಚೆನ್ನಾಗಿದೆ. ನೀವು ರಾವಣ ರಾಜ್ಯ ಅಮ್ಮಿ, ಒಂದು ರಾವಣನ ತಂಗಿ ಸೂರ್ಪಣಿಕೆ ತರ ಮಾತಾಡ್ತಾ ಇದೀಯಾ ನೀನು. ರಾವಣ ಕೆಟ್ಟವನ ಅಂತ ಯಾರು ಹೇಳಿದ್ ನಿಮ್ಗೆ? ಇಲ್ಲಿಗೆ ಬಂದ ಮತ್ತೆ ರಾಮಸೇನೆ ಅಂತ ಹಾಕಿಟ್ಕೊಂಡಿದ್ರು. ಶಾಪದಿಂದ ಅವನಿಗೆ, ಶಾಪದಿಂದ ಅವನ. ಹಾಗಾದ್ರೆ ನೀವು ಶ್ರೀರಾಮ ಸೇನೆ ಅಂತ ಹಾಕಿಟ್ಕೊಂಡಿದ್ರು, ರಾಮನ ವಿರೋಧಿ ಅವನು. ನೀನು ಇಡೀ ಪ್ರಪಂಚ ದೇಶದ ವಿರೋಧಿ, ನೀನ್ ದೇಶದ್ರೋಹಿ.
ದೇಶದ್ರೋಹಿ ನೀನು. ಎಲ್ಲಕ್ಕೂ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಏನ್ ಯೋಗ್ಯತೆ ಇದೆ? ಕರ್ನಾಟಕದ ಅನ್ನ ತಿಂತ ಇದೀಯ ನೀನು? ಇಲ್ಲ ಮಹಾರಾಷ್ಟ್ರದಲ್ಲೋ ಕೂತ್ಕೊಂಡು ಪೂನಾದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ನಿನ್ ಮಕ್ಳಗ್ ನೆಟ್ಟಕ್ ಕನ್ನಡ ಬರಲ್ಲ, ನಿನ್ ಮಕ್ಳಗ್ ನೆಟ್ಟಕ್ ಮೈ ಮೇಲೆ ಬಟ್ಟೆ ಹಾಕಕ್ ಬರಲ್ಲ. ಆ ತಂದೆ ಆದವನು ತನ್ನ ಎದೆ ಭಾಗ ಕಾಣಿಸೋ ತರ ಹೆಣ್ಣು ಹುಡುಗಿಗೆ ಬಟ್ಟೆ ಹಾಸಿ ಆ ಹುಡುಗಿನ ಕಾಲ್ ಮೇಲೆ ಕೂರಿಸ್ಕೊಂತಾನೆ. ನೀನ್ ಹಿಂದೂನಾ? ಹೌದಾ ತಾಯಿ? ಏನ್ ಹೌದಾ? ನೀನ್ ನನಗ್ ತಾಯಿ ಅಂತ ಕರಿಬೇಡಪ್ಪ, ನೀನ್ ನನಗ್ ತಾಯಿ ಅಂತ ಕರಿಬೇಡ. ನೀನ್ ನಾನು ನಿಮ್ಗೆ ಹೇಳೋದಷ್ಟೇ, ನೀವು ಪ್ರಮೋದ್ ಮುತಾಲಿಕ್ಜಿ ಬಗ್ಗೆ ಪೋಸ್ಟ್ ಹಾಕಿ ಎಲ್ಲೋ ನೀನು ಕೇಳಿದ್ಯಲ್ಲ, ಈ ಪ್ರಶ್ನೆಗೆ ಉತ್ತರ ಕೇಳು. ನಿನ್ ಭಯ ಬೀಳ್ತಾ ಇದೀಯ ನನ್ನ ಉತ್ತರಕ್ಕೆ? ಮತ್ತೆ ಪ್ರಶ್ನೆ ಕೇಳಿದೆ ಪ್ರಶ್ನೆ ಕೇಳಿದೆ ತಾಯಿ? ಎಲ್ಲಪ್ಪ ಕೇಳ್ತಾ ಇದೀನಿ ನಾನ್ ನಿನ್ ಹೇಳ್ತಾ ಇರೋದು, ಗಂಡ್ ಮಕ್ಳು ಫೋನ್ ಮಾಡಿದ್ರೆ ಷಂಡ ಅಂತೆಲ್ಲ, ಅವ್ರ ಪ್ರತಿನಿಧಿಯಾಗಿ ನಾನ್ ಬಂದಿದ್ದೀನಿ, ನಾನ್ ನಿನಗ್ ಓಪನ್ ಚಾಲೆಂಜ್ ಆಗ್ತೀನಿ. ಪೂನಾ ಹೆಣ್ಣು ಮಕ್ಕಳನ್ನ ಬೈಯಲ್ಲ, ಹೆಣ್ಣು ಮಕ್ಕಳ ಜೊತೆ ಜಗಳ ಆಡಲ್ಲ. ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ನೀನ್ ಕೂತ್ಕೊಂಡು ಮಾತಾಡ್ಬೇಡ. ನೀನ್ ಪ್ರಮೋದ್ ಮುತಾಲಿಕ್ ಬಗ್ಗೆ ಮಾತಾಡಿದ್ಯ, ನೀನು ಧಾರವಾಡಕ್ಕೆ ಬಾ. ಅಂದ್ರೆ ಪೂನಾದಲ್ಲಿ ಹಿಂದೂಗಳು ಹಿಂದೂಗಳು ಇಲ್ಲ ಅಂತ ನಾನು ಏನ್ ಹೇಳುದು? ಯಾರು ಪೂನಾದಲ್ಲಿ ಇರೋದ್? ಈಗ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಗಡಿ ವಿವಾದ ಆಗ್ತಾ ಇದೆ. ನೀನ್ ಕರ್ನಾಟಕದ ಪದ ನೀನು ಮೊದಲನೇದಾಗಿ ಕನ್ನಡ ಹೋರಾಟಗಾರ್ತೀನಾ ಅಥವಾ ಹಿಂದೂ ಹೋರಾಟಗಾರ್ತೀನಾ? ಯಾವ್ದು ನೀ ಯಾವ್ದಮ್ಮ? ಹಿಂದೂ ಹೋರಾಟಗಾರ್ತೀನಾ? ನೀನು ಭಾರತೀಯ ಹೋರಾಟಗಾರ್ತೀನಾ? ನಾನು ನಿನ್ನಂತ ತಲೆ ಹಿಡುಕರ ವಿರುದ್ಧದ ಹೋರಾಟಗಾರ್ತಿ. ನಾನು ಯಾವ ಹೋರಾಟಗಾರ್ತೀನೋ ಅಲ್ಲ, ನಿನ್ನಂತ ತಲೆ ಹಿಡುಕ. ಇವಾಗ ಅರ್ಥ ಆಯ್ತಮ್ಮ, ನಾನು ಯಾಕೆ ಪ್ರಮೋದ್ ಮುತಾಲಿಕ್ ನ ಷಂಡ ಅಂದೆ ಅಂತ? ನಿಮ್ಮಂತ ಅವರು ಹೆಣ್ಣು ಮಗು ಹಾಗೆ ಮಾತಾಡ್ತಾ, ನಿನ್ನ ಮನೆ ಹೆಣ್ಣು ಮಕ್ಕಳನ್ನ ಕಳಿಸು ಗಂಡಸ ಷಂಡ ಅಂತ ಪ್ರೂವ್ ಮಾಡ್ತಾರೆ. ಅವರೆಲ್ಲ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಹೌದಾ? ಇವರೆಲ್ಲ ಇದೇನಾ, ಇವರೆಲ್ಲ ಇದೇನಾ ವ್ಯಭಿಚಾರ ಮಾಡೋ ಲೆವೆಲ್ಗೆ ಹೋಗ್ತಾರ? ಅತ್ಯಾಚಾರಿಗಳ ನೀವು? ನೀ ಹೇಳುದು ಪ್ರಮೋದ್ ಮುತಾಲಿಕ್ ಬಿಟ್ಟು ಮಿಕ್ಕಿರೋರೆಲ್ಲ ಅತ್ಯಾಚಾರಿಗಳ? ನೀನ್ ಅಪ್ಪಂಗ್ ಹುಟ್ಟಿದ್ರೆ, ನಿನ್ನ ಹೆಣ್ಣು ಮಕ್ಕಳು ನಿನ್ಗೆ ಹುಟ್ಟಿದ್ರೆ, ನಿನ್ನ ಹೆಂಡತಿ ಪತಿವ್ರತೆ ಆದ್ರೆ, ಮುತಾಲಿಕ್ ಜಿ ಬಗ್ಗೆ ನೀನ್ ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು ಮಾತಾಡ್ಬೇಡ. ನೀನ್ ಕರ್ನಾಟಕ ಕಾಲಿಡು, ಕರ್ನಾಟಕ ಕಾಲಿಟ್ಟು ಮಾತಾಡು. ಯಾವ್ದು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಗಡಿ ವಿವಾದ ಆಗ್ತಾ ಇದೆ, ನೀನ್ ಒಂದಾದ್ರೂ ಮಾತಾಡಿದ್ಯಾ? ನಿನ್ಗೆ ನಿಯತ್ ಅನ್ನೋದಿದ್ಯಾ? ನಿನ್ಗೆ ಕಣ್ಣು ಮಾತ್ರ ಹೋಯ್ತಾ, ತಲೆನೂ ಹೋಯ್ತಾ? ಕಣ್ಣು ಒಂದ್ ಆ ಕಡೆ ಈ ಕಡೆ ನಿನ್ನ ಎಷ್ಟೋ ವಿಷಯಗಳಲ್ಲಿ ನಾನು ಒಪ್ಕೊಂಡು ನಿನ್ ವಿರುದ್ಧ ಮಾತಾಡದೇ ಇರೋದಿದೆ. ಹೆಣ್ಣು ನಿಂದಕರು ಅಂತ ಕೆಲವ್ ಮಂದಿ ಎಲ್ಲಾರು ಹಂಗಂದ್ರೆ ಹೆಣ್ಣು ನಿಂದಕರು ಅಂದ್ರೆ ಹೆಣ್ಮಕ್ಳು ಏನ್ ಮಾಡಿದ್ರು ಸರಿ ಅಂತನಾ? ಮುತಾಲಿಕ್ಜಿ ಹೊಡಿತಾರೆ ಬಡಿತಾರೆ ಅಂತಂದ್ರೆ ನಿನ್ ಮನೆ ಹೆಣ್ಮಕ್ಳು ಹೊಡೆದಿದಾರ? ಹಿಂದೆ ಹೋಗಿ ದೇಶದ ಹೆಣ್ಣು ಮಕ್ಕಳಿಗೆ ಹೊಡೆದಿದ್ದಾರೆ. ಅಯ್ಯೋ, 35 ಪೀಸ್ ಆಗಿ ಹೋಗ್ತಾ ಇದಾರಲ್ಲ, ಅದ್ರ ಅದನ್ನ ತಡಿಬೇಕಂತ. ಅದು ಶಂಡಗಿರಿನೇ, ಅದು ಶಂಡಗಿರಿನೇ. ಅವನು ಅವನೊಬ್ಬ ಶಂಡ, ಅವನು ಹೆಣ್ಣನ್ನ ಕೊಂದವನು. ಅವನು ಶಂಡ, ಅವನಿಗೂ ಇವನಿಗೂ ಡಿಫ್ರೆನ್ಸ್ ಏನು? ಇವಾಗ ಅದು ಇನ್ನು ಅಲ್ಲಿ ಉಚ್ಚನಾಗಿ ಹೊಡೆದಂಗ್ ಹೊಡೆದಿದ್ರಲ್ಲಪ್ಪ ನಿನಗೆ. ಯಾರು ಹೊಕ್ಕು ಹೊಡೆದಿದ್ರಲ್ಲ ಯಾರು ಎಲ್ಲ ಹೊಡೆದಕ್ಕೆ? ನಿನಗ ನಿನ್ ಕರ್ನಾಟಕ ಕಾಲಿ ಧಾರವಾಡಕ್ಕೆ ಬಾ. ಧಾರವಾಡಕ್ ಬಂದು ಗಂಡಸು ಅಂತ ಪ್ರೂವ್ ಮಾಡ್ತೀಯ, ಇಲ್ಲ ಅಲ್ಲೇ ಕುತ್ಕೊಂಡು ಗಾಂಡು ಅಂತ ಪ್ರೂವ್ ಮಾಡ್ತೀಯ? ಅದು ನೀನ್ ಈಗ ನನ್ನ ವಿರುದ್ಧ ಬೇಕಾದ್ರೆ ಏನು ಪೋಸ್ಟ್ ಹಾಕು? ನನ್ ಪರವಾಗಿಲ್ಲ, ಏನ್ ಹಾಕೋದಿಲ್ಲ. ಹೆಣ್ಮಕ್ಳ ವಿರುದ್ಧ ಪೋಸ್ಟ್ ಹಾಕಲ್ಲ. ಹೆಣ್ಮಕ್ಳ ವಿರುದ್ಧ ಅಲ್ಲ, ಹೆಣ್ಮಕ್ಳ ವಿರುದ್ಧ ಯಾಕೆ ಪೋಸ್ಟ್ ಹಾಕ್ತೀಯ? ಹೆಣ್ಮಕ್ಳ ವಿರುದ್ಧ ಯಾಕೆ ಪೋಸ್ಟ್ ಹಾಕ್ತೀಯ? ನಿನ್ ಮನೆ ಹೆಣ್ಮಕ್ಳಿಗೆ ಮೈ ತುಂಬ ಬಟ್ಟೆ ಹಾಕು ಫಸ್ಟ್. ನಿನ್ ಮನೆ ಹೆಣ್ಮಕ್ಳ ಮೈ ತುಂಬ ಬಟ್ಟೆ ಹಾಕು. ನಿನ್ನ ಅತಿ ಕಿರಿ ಮಗಳು ಅನ್ಸುತ್ತೆ ನನಗ ಫೋಟೋ ನೋಡಿದಾಗ, ತುಂಬಾ ಚಿಕ್ಕ ಹುಡುಗಿ. ದೊಡ್ಡವರೆಲ್ಲ ಮೈ ತುಂಬ ಬಟ್ಟೆ ಹಾಕಿದ್ದಾರೆ, ಅದನ್ನ ಕೇಳೋ ತಪ್ಪ. ನಾನು ಎಷ್ಟು ಮಕ್ಕಳಿಗೆ ಅವರವ್ರ ಇಷ್ಟದ ಬಟ್ಟೆ ಹಾಕುವ ಅರ್ಹತೆ ಯೋಗ್ಯತೆ ಅವರಿಗೆ ಸ್ವಾತಂತ್ರ್ಯ ಇದೆ? ಏನ್ ಎದೆ ಕಾಣಿಸೋ ಬಟ್ಟೆ ಹಾಕೊಂಡು ಬಿಡು, ಅವ್ರ ಇಷ್ಟ ಅದು. ನಿನ್ನ ಮನೆ ಹೆಣ್ಣು ಮಕ್ಳ ಬಗ್ಗೆ ಮಾತ್ರ ಯಾರು ಪ್ರಶ್ನೆ ಮಾಡಬಾರ್ದು. ಯಾರ ಮನೆ ಹೆಣ್ಣು ಮಗು ಆದ್ರೂ ಅವ್ರ ಇಷ್ಟ ಪ್ರಕಾರ ಇರ್ಲಿ ಕಣ. ಲೋಕದ ಡೊಂಕ ನೀವೇ. ನೀನೇನು ಹೆಣ್ಣನ್ನ ಏನು ನಿಧಿ ಅಂತ ಇಟ್ಕೊಂಡಿದೀನ? ಹೆಣ್ಣನ್ನ ನಿಧಿ, ಅದೊಂದು ವಿಚಾರ, ಅದು ವಸ್ತು, ಅದೊಂದು ಪ್ರಾಪರ್ಟಿ ತರ ನೋಡ್ತೀಯಲ್ಲ ನೀನು. ಅಲ್ಲ ಅಲ್ಲ, ಹೌದು. ಮತ್ತೆ ಉಳಿದವರೆಲ್ಲ ಏನಂತ ನೋಡ್ತಾ ಇದಾರೆ? ಮತ್ತು ಉಳಿದವರೆಲ್ಲ ಮತ್ತು ಈಗ ನಿನ್ಗೆ ಹೆಂಗ್ ಬೇಕಾದ್ರೆ ಹಂಗಿರೋ, ನಿನ್ನ ಮನೇಲಿ ಮಾತ್ರ ಹೆಂಗ್ ಬೇಕಾದ್ರೆ ಹಂಗಿರೋ ಸ್ವಾತಂತ್ರ್ಯ ಇದೆ ಅಂದಾಗ, ದೇಶ ತಂಗನೆ ನಿನ್ ಮಗಳ ಮಕ್ಳಿಗೂ ಉರ್ಫಿ ಜಾಗಷ್ಟು ಹೇಳದಷ್ಟು ವಿಕೃತವಾಗಿ ಯಾರು ಇರಲ್ಲಮ್ಮೆ. ಬಟ್ಟೆ ಹಾಕೊಂಡಿರ್ತಾರೆ ವಿಕೃತವಾಗಿ ಇದೆಯಾ ಅಂತ ನಾನು ಹೇಳ್ತಾ ಇಲ್ಲಪ್ಪ. ನೀನು ಬೇರೆಯವ್ರನ್ನ ತಿದ್ದೋಕ್, ಸಮಾಜ ತಿದ್ದೋಕ್ ಹೋಗ್ತಾ ನಾ ಸಮಾಜ ತಿದ್ದೀನ. ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಷಂಡ ಅಂತೀನಿ. ಯಾರು ನೀನ್ ಹೆಂಡತಿ ಮುಟ್ಟದೇನೆ ಮಕ್ಕಳದ್ವಾ? ಅಂದಲ್ವಲ್ಲೇ ಅಲ್ಲ, ನೀನು ಹೆಣ್ಮಕ್ಳನ್ ಮುಟ್ಟಿದ್ರು ಷಂಡ ಅಂತ ಅಂದ್ರೆ ನಿಮ್ಗೆ 5 ಜನ ಹೆಣ್ಮಕ್ಳು ಹುಟ್ಟ ನಿಮ್ಮ ತರ ನಿಮ್ಮ ಕಾರ್ಯಕರ್ತರು ಅತ್ಯಾಚಾರಿಗಳಿದಾರಲ್ಲ ಅವ್ರ ತರ. ನೀನು ನೀನ್ ಹೆಂಡತಿನ ಮುಟ್ಟದೇನ 5 ಜನ ಹೆಣ್ಮಕ್ಳು ಹುಟ್ಟಿದ್ವಾ? ಹಂಗಂದ್ರೆ ನಿನ್ಗೆ ಮಕ್ಕಳಾಗಿದ್ವಲ್ಲ, ನೀನ್ ಗಂಡಸಾಗ ಮಕ್ಕಳಾದ್ವಾ ಷಂಡ ಆಗಿ ಮಕ್ಕಳಾದ್ವಾ? ಮಾತಾಡ ಸ್ವಲ್ಪ.
ನೀನೇ ಆ ಹೆಣ್ಣು ಅಲ್ಲಮ್ಮಿ, ಆ ಹೆಣ್ಣು ನೊಂದು ಪಟ್ಕೋಬಾರ್ದು, ನೋವು ಪಟ್ಕೋಬಾರ್ದಮ್ಮ. ನಾನ್ ಯಾವ್ದು ನೋವು, ನನಗೆ ಹೆಮ್ಮೆ ಇದೆ, ನಾನು ಕರ್ನಾಟಕದಲ್ಲಿ ಹುಟ್ಟಿದೀನಿ, ನಮ್ಮನ್ನ ರಕ್ಷಣೆ ಮಾಡುವಂತ ಅಣ್ಣ ತಮ್ಮಂದ್ರ ಮಧ್ಯೆ ಇದೀವಲ್ಲ, ನನ್ನ ಹೆಮ್ಮೆ ಇದೆ. ನಿನ್ನಂತ ಬಾಯಿಂದ ನನ್ನ ಹಿಂದೂ ಕಾರ್ಯಕರ್ತರಿಗೆ ಷಂಡ ಅಂತ ಕೇಳಿಸ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ. ಅವರೆಲ್ಲ ಸೆಂಟರ್ ಅಮ್ಮೆ, ಯಾರು ಹೆಣ್ಣಿಂದನೆ ಮಾಡ್ತಾರೋ ಅವರೆಲ್ಲ ಸೆಂಟರ್ ತಾಯಿ. ನಿನ್ ಮನೆ ಹೆಣ್ಮಕ್ಳನ್ನ ಕರ್ನಾಟಕಕ್ಕೆ ಕರ್ಕೊಂಡ್ ಬಾ, ಮೈತುಂಬ ಬಟ್ಟೆ ಹಾಕೊಂಡ್ ಕರ್ಕೊಂಬ, ಯಾಕಂದ್ರೆ ನಾವು ಪೂನ ಮಹಾರಾಷ್ಟ್ರದಲ್ಲಿ ಇಲ್ಲ, ಮೈತುಂಬ ಬಟ್ಟೆ ಹಾಕೊಂಡ್ ಕರ್ಕೊಂಬ. ಸ್ವಾಗತ ಇದೆ ನಿನ್ನ ಒಳ್ಳೆ ಒಳ್ಳೆ ವಿಚಾರಧಾರೆಗಳ ಸ್ವಾಗತ ಇದೆ. ಈ ಮರ ಕಡಿಬಾರ್ದು, ಪ್ರಕೃತಿ ಕರ್ನಾಟಕ. ತಮ್ಮ ತಂದೆ ಅವ್ರದ ತಾಯಿ ಯಾರ್ದು? ಕರ್ನಾಟಕ ಹುಬ್ಬಳ್ಳಿ ಧಾರವಾಡ, ಧಾರವಾಡ ಎಲ್ಲ ನಿಮ್ ವಂಶಸ್ಥರದ ತಾಯಿ. ನಾವು ಬರ್ಬೇಕು ಅಂದ್ರೆ ಕೇಳ್ಬೇಕು, ಹೋಗ್ಬೇಕು ಅಂದ್ರೆ ಕೇಳ್ಬೇಕು ಅನ್ನೋದಕ್ಕೆ. ಸುಸ್ವಾಗತ. ಇಲ್ಲಮ್ಮ ನಿಮ್ ಮನೆಗೆ ನಾವು ಬರೋದಿಲ್ಲ ತಾಯಿ. ಯಾಕೆ ಬೇಡಮ್ಮ ತಾಯಿ? ಅಯ್ಯೋ ಇಷ್ಟು ಅತ್ಯಾಚಾರಗಳಿದ್ದಾರೆ ಅನ್ಸುತ್ತೆ ನಿಮ್ ಮನೇಲಿ. ನೀನ್ ಹೇಳೋ ರೀತಿ ನೋಡಿದ್ರೆ, ಮಕ್ಕಳನ್ನ ಕರ್ಕೊಂಬ ಅಂತ ಕರಿಯೋದ್ ನೋಡಿದ್ರೆ ಅತ್ಯಾಚಾರಗಳಿದ್ದಾರೆ. ನೀನ್ ಫಸ್ಟ್ ನಿನ್ ಹೆಣ್ಮಕ್ಳಿಗೆ ನಿಮ್ ಮನೆಯಲ್ಲಿ ಅತ್ಯಾಚಾರ ಮಾಡೋರು ಇದಾರೆ ಅನ್ಸುತ್ತೆ. ನೀನ್ ಅಣ್ಣ ತಮ್ಮಂದ್ರೆಲ್ಲ ಅತ್ಯಾಚಾರ ಮಾಡ್ತಾರೆ ಅಂದೆ. ಅಂತ ಮನೆಗೆ ಹೆಂಗಮ್ಮ ಕರ್ಕೊಂಡ್ಬರ್ಲಿ? ನಿನ್ ಹೆಣ್ಮಕ್ಳನ್ ಕಟ್ಕೊಳ್ಳೋರು ಯಾರು ಗಂಡಸ್ರಿ ಇಲ್ವಲ್ಲ, ನಿನ್ ಹೆಣ್ಮಕ್ಳಿಗೆ ಯಾಕೆ ಇನ್ನೂ ಮದ್ವೆ ಮಾಡಿಲ್ಲ? ನೀನ್ ಇಂತ ಚೀಪ್ ಮೆಂಟಾಲಿಟಿ ಅವನು ಅಂತ ನಿನ್ ಹೆಣ್ಮಕ್ಳನ್ ಯಾವನ್ನು ಕಟ್ಕೊಂಡು ಹೋಗ್ತಾ ಇಲ್ವಾ? ನಿನ್ ಮನೇಲಿ ಗಂಡಸ್ರಿ ಇಲ್ದಾರೆ, ನೀನ್ ಮಾಡೋ ಹಲ್ಕ ಕೆಲ್ಸಕ್ಕೆ ಅವತ್ ಮನೆಗೆಲ್ಲ ನುಗ್ಗಿದ್ರಲ್ಲ ಒಂದ್ಸತಿ ಸುದೀಪ್ ಅವ್ರ ಅಭಿಮಾನಿಗಳು, ನಿನ್ ಮಾಡೋ ಹಲ್ಕ ಕೆಲ್ಸಕ್ಕೆ ನಿನ್ ಮನೇಲಿರೋ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಲ್ಲೋ? ನಿನ್ ಮನೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಲ್ಲ, ಫಸ್ಟ್ ನೀನ್ ನೆಟ್ಗಿದ್ಯಾ ಅಂತ ನೋಡ್ಕೋ. ನೀನ್ ಹೆಣ್ಮಕ್ಳು ನೆಟ್ಗ್ ಮದ್ವೆ ಮಾಡಿ ಕಳ್ಸು, ಆಮೇಲೆ ಬೇರೆಯವ್ರು ಹೇಳು. ನೀನ್ ಕರ್ನಾಟಕ ಎಲ್ಲೂ ನಿಮ್ ಅಪ್ಪಂದ ನಿಮ್ ಅಣ್ಣಂದ ಅಂತ ಕೇಳ್ತೀಯಲ್ಲ, ಕರ್ನಾಟಕದ ಬಗ್ಗೆ ಮಾತಾಡ್ತೀಯಲ್ಲ, ಕರ್ನಾಟಕ ಏನ್ ನಿನ್ ಹೆಂಡತಿ ಮಿಂಡಂದ? ಅಲ್ಲ ನಿನ್ ಮಗಳು ಮಿಂಡಂದ? ನಿನ್ಗೆ ಧಾರವಾಡದಲ್ಲಿ ಏನಿದೆ, ಕರ್ನಾಟಕದಲ್ಲಿ ಏನಿದೆ ಅಂತ? ಹೌದು, ಕರ್ನಾಟಕ ನಮ್ಮ ಅಪ್ಪಂದೆ, ನಮ್ಮ ಅಮ್ಮಂದೆ, ನಮ್ಮ ಅಣ್ಣಂದೆ, ನನ್ ತಮ್ಮಂದೆ, ಏನ್ ಇವಾಗ ನಿಂದೇನು? ಹಾಗಾದ್ರೆ ನಾವು ಬರಬಾರ್ದು. ಬರ್ಬಾರ್ದು ಅಂತ ಹೇಳಿಲ್ವಲ್ಲ, ಬಾ ಅಂತಂದ್ರೆ ನಿಂದ ಅಂತ ಕೇಳ್ತೀಯ. ಕಾಲೇನ್ ಬರ್ಬೇಡ ಅಂತ ಹೇಳೇ ಇಲ್ವಲ್ಲ, ನೀನ್ ಎಲ್ಲೋ ಕುತ್ಕೊಂಡ್ ಮಾತಾಡೋದಲ್ಲ, ಬಾರಪ್ಪ ಒಂದ್ ನ್ಯೂಸ್ ಚಾನಲ್ ಅಲ್ಲಿ ಕುತ್ಕೊಳ್ಳೋಣ, ಚರ್ಚೆ ಮಾಡೋಣ. ಮಾಡಿದ ಅನಾರೋಗ್ಯದ ಸಂವಾದಕ್ಕೆ ಯಾರಮ್ಮ ಇಷ್ಟಪಡ್ತಾರೆ? ಅಸಭ್ಯವಾಗಿ ಮಾತಾಡಿ ನಿಮ್ ತಾಯಿಗೆ ತೋರ್ಸಮ್ಮ ನಿನ್ನ ಸಂಭಾಷಣೆ. ನಮ್ ತಾಯಿ ನೀನ್ ಮುಂದೆ ಕುತ್ಕೊಂಡು ಕೇಳ್ತಾ ಇದಾರೆ, ಪ್ರಮೋದ್ ಮುತಾಲಿಕ್ ಜಿ ಅವರ ಅಭಿಮಾನಿಗಳು. ನಮ್ ತಾಯಿ ಮುಂದೆನೆ ಮಾತಾಡ್ತಾರೆ. ಕೊಡಿ ಅವ್ರಿಗೆ. ನೀನ್ ಹೆಂಡತಿ ಹತ್ರ ಕೊಡು, ನಮ್ಮ ಅಪ್ಪ ಮಾತಾಡ್ತಾರೆ, ಆಮೇಲೆ ನಮ್ಮ ತಾಯಿ ಹತ್ರ ನೀನ್ ಮಾತಾಡು. ಫಸ್ಟ್ ನಿನ್ ಹೆಂಡತಿ ಹತ್ರ ನಮ್ಮ ಅಪ್ಪ ಮಾತಾಡ್ತಾರೆ, ಆಮೇಲೆ ನಮ್ಮ ಅಮ್ಮನ ಹತ್ರ ನೀನ್ ಮಾತಾಡು. ಕಿಸಿ ಬೇಡಲೇ, ಕಿಸಿ ಬೇಡ. ಮಾನಸಿಕ ಅಸ್ವಸ್ಥತೆ ನಿಮ್ಗೆ, ಮಾನಸಿಕ ಹೆಣ್ಮಕ್ಳಿಗೆ ಮದ್ವೆ ಆಗಿಲ್ಲ ಪಾಪ, ಒಂದ್ ಗಂಡ ಪಿಂಡ ಅಂತ ನೀನ್ ಹೊಟ್ಟೆಲ್ ಹುಟ್ಟಿಲ್ಲ. ನಿನ್ಗೆ ಸತ್ರ ಯಾರ್ ಸತ್ತಕ್ ಬೆಂಕಿ ಇಡೋದಕ್ಕೆ ಯಾರಿಲ್ವಲ್ಲೋ? ಗಂಡ ಸಂತಾನ ಏನ್ ಮಾಡೋದು? ಗಂಡ ನಿಂದಕ್ಕ ನಿಮ್ಮ ನಿಮ್ಮ ಪ್ರಮೋದ್ ಮುತಾಲಕ್ ಅನ್ನೋ ಷಂಡ ಬರ್ದ ಪದ್ಧತಿನಾಯ್ತು. ಮೆಟ್ ತಗೊಂಡ್ ಹೊಡಿತೀನಿ ಬೋಸಡಿಕೆ. ನೀನ್ ಹೇಳಿದ್ರ ನಮ್ ಸಂಸ್ಕೃತಿ ಎಲ್ಲ ಮೆಟ್ ತಗೊಂಡ್ ಹೊಡಿಯೋದು ಅಂತ? ನಾನ್ ಮಾಡಿರೋದನ್ ನನ್ ಸಂಸ್ಕೃತಿ ಪ್ರಮೋದ್ಗೆ ಕಲ್ಸಿದ್ರು ನಾನ್ ನಿಂಗೆ ಹೇಳದ್ನ. ನೀ ಹೇಳದಿಲ್ಲ ನಮ್ ಸಂಸ್ಕೃತಿ ಎಲ್ಲ ಪಾದರಕ್ಷೆ ತಗೊಂಡ್ ಹೊಡಿಯೋದು ಅಂತ. ನೀನ್ ಅವ್ರ ಬಗ್ಗೆ ಮಾತಾಡಿದ್ರೆ ನೀನ್ ಹೆಣ್ಮಕ್ಳ ಹೊಡಿತಾರೆ, ಉತ್ತರ ಕರ್ನಾಟಕದ ಹೆಣ್ಮಕ್ಳ ಹೊಡಿತಾರೆ. ಅಷ್ಟು ದೊಡ್ಡ ಶಂಡನೇನೋ ಅವನು, ಈ ಲೆವೆಲ್ ಇಳಿದಿದ್ದಾನ ಅವನು. ಅದಕ್ಕೆ ಪಾಪ ಅವನಿಗೆ ಸೀಟ್ ಕೂಡ ಕೊಡ್ತಾ ಇಲ್ಲ ಅವನಿಗೆ. ಅವನಿಗೆ ಅವನೇನಾದ್ರೂ ಅಪ್ಪಿ ತಪ್ಪಿ MLA ಆದ್ರೆ ಕರ್ನಾಟಕನೆಲ್ಲ ಶಂಡಗಿರಿ ಮಾಡಿಸ್ಬಿಡ್ತಾನ ಅವನು. ಯಾರ್ ಸಂಡಗಿರಿ ಮಾಡಿಸ್ತಾನೆ ಅವನು? ಅವನು ದೇವ್ರ ದಯದಿಂದ ಅವನಿಗೆ ಸೀಟ್ ಸಿಗದೆ ಇರೋದೇ ಒಳ್ಳೇದು. ನೀನು ಎಲ್ಲೋ ಕುತ್ಕೊಂಡ್ ಮಾತಾಡೋದಲ್ಲಪ್ಪ ಗಾಂಡು ನಟೇಶ, ಎಲ್ಲೋ ಕುತ್ಕೊಂಡ್ ಮಾತಾಡೋದು. ನಿನ್ಗೆ ಅಹೋರಾತ್ರ ದೇವ್ರ ಹೆಸರು ಇಟ್ಕೊಂಡಿದ್ಯಲ್ಲ, ನಿನ್ ನಾಚಿಕೆ ಮಾನ ಮರ್ಯಾದೆ ಏನು? ದೇವ್ರ ಹೆಸರು ಮತ್ತೆ ಅಹೋರಾತ್ರ ಅಂದ್ರೆ ಯಾರು? ಮತ್ತೆ ಶಿವಂಗಿ ಹೇಳ್ತಾರೆ, ಇನ್ಯಾರಿಗೆ ಹೇಳ್ತಾರೆ? ಹೌದಮ್ಮ. ನೀನ್ ಏನು, ನೀನ್ ಹಿಂದೂನಾ? ಈ ಬೆರಕೆ ಹುಡ್ದವ್ರೆಲ್ಲ ಹಿಂಗೆ ಏನು ಮಾಡೋ, ಆ ಕಡೆ ಸ್ವಲ್ಪ ಮಿಕ್ಸ್, ಈ ಕಡೆ ಸ್ವಲ್ಪ. ಮನೆಗೆ ತಾಯಿ ಹತ್ರ ಯಾರ್ಯಾರು ಬಂದು ಹೋಗ್ತಾರೆ ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿ ಎಲ್ಲೋ ಅದು ಮಿಸ್ಟೇಕ್ ಆಗಿ ಹುಟ್ಟಿರೋರು ಹಿಂಗೇನೆ. ಏನ್ ನಿನ್ ಮಗಳು ಒಬ್ಳು ಹುಡುಗಿ ಇದೆ, ಅವ್ ಯಾರೋ ಮದುವೆ, ಆ ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ. ಅದು ನಾನು ಬೇರೆ ಯಾರು ಮಾತಾಡೋದು ನೋಡಿಲ್ಲ. ಏನು ಅತ್ತಿ ತಪ್ಪಿ ನಿನ್ನ ವಿಚಾರಧಾರೆಗಿಂತ ಹೊರಗಿರ್ಬೋದೇನೋ, ನಾನ್ ಕೆಲವೊಂದ್ ನೋಡಿದ್ದೆ. ಆ ಹುಡುಗಿ ಹೆಸರೇನೋ ನಂಗೆ ಮರ್ತು ಹೋಗಿದೆ. ಮದುವೆ ಆಗಿತ್ತಲ್ಲ ನಿಮ್ ಮಗಳು, ಆ ಹುಡುಗಿ ಪರವಾಗಿಲ್ಲ. ಮೊದ್ಲು ಮನೇಲಿ ಮತ್ತೆ ಆ ಹುಡುಗಿನೇ ಬೈದ್ ಬಿಟ್ಟಿಯಲ್ಲ ಮಿನಿನು. ನೀವ್ ಯಾರ
ಅಲ್ಲ ನೀನು ಯಾರಕ್ ಬೇಕಾದ್ರೂ ಗಾಂಡು ಅನ್ಬೋದು ಅಂದ್ರೆ ನಿನ್ ಮನೇಲಿ ಯೂಸ್ ಮಾಡಲ್ಲ ಅದೇ ಶಂಡ ಅಂದ್ರೆ ಏನ್ ಮತ್ತೆ ನಮ್ ನಾನ್ ಗಾಂಡು ಅಂತೀನಲ್ಲ ನಿನಗೆ ಅನ್ನ ತಾಯಿ ಅಲ್ಲ ನಿನ್ಕಿಂತ ಯಾರು ಚೇತನ್ ಏನ್ ಸರ್ ನ್ಯೂಸ್ ಚಾನಲ್ ಎಲ್ಲಾದ್ರೂ ಕೂತ್ಕೊಂಡು ಮಾತಾಡ್ತಾನೆ ಹಂಗಾದ್ರೂ ಅವನು ಹೊಗಳಿದ್ರಲ್ಲ ನೀವು ನಾನು ಅವನಿಗಿಂತ ಕಡೆ ನೀನು ನಾನು ಅವ್ನು ಹೋಗೋದಿಲ್ಲ ಸೈದ್ಧಾಂತಿಕ ವಿರೋಧಗಳು ಸಾವಿರಾರು ಇರ್ಬೋದು ಆದ್ರೆ ಧೈರ್ಯವಾಗಿ ಬಂದು ನ್ಯೂಸ್ ಚಾನಲ್ ಕುತ್ಕೊಂಡು ಮಾತಾಡ್ಕೊಂಡು ಹೋದ ನ್ಯೂಸ್ ಚಾನಲ್ ಯಾವ ಗಂಡು ಚಾನಲ್ ಅದು ನಿಂದ ನಿನಗ್ ಬಿಡಪ್ಪ ನೀನ್ ಒಬ್ನೇ ಗಂಡಸು ನೀನ್ ಒಬ್ನೇ ಗಂಡಸು ನಿಂದು ನೀನೇ ಬಗ್ ನೋಡ್ಕೊಳ್ಳೋದು ನಿನ್ ನೀನೇ ಗಂಡಸು ಅನ್ಸ್ಕೊಳ್ಳೋದು ನಿಂದು ನೀನೇ ಬಗ್ ನೋಡ್ಕ ನೀನ್ ನೀನೇ ಗಂಟೆ ಹೊಡ್ಕೋ ಬೆಂಕಿ ಹಾಕ ಬೈಯೋದಲ್ಲ ನಿನ್ ಗಂಡ್ಸ್ ಆದ್ರೆ ನೀನ್ ಬಾ ಕರ್ನಾಟಕಕ್ ಬಾ ಇಲ್ಲಾಂದ್ರೆ ಒಂದ್ ಕೆಲಸ ಪ್ರಾಡಕ್ಟ್ ಎಕ್ಸಾಂಪಲ್ ಸಿಕ್ಬಿಟ್ಟೆ ತಾಯಿ ನೀನು ಶಂಡ ಮುತಾಲಿಕ್ಗೆ ಎಂತವ್ರು ಇದಾರೆ ಅಂತ ಎಕ್ಸಾಂಪಲ್ ಮುತಾಲಿಕ್ ಜಿ ಬಗ್ಗೆ ಮಾತಾಡ ಮೆಟ್ ಮೆಟ್ ಮೆಟ್ಟಲ್ಲೇ ಬೀಳೋದು ನಿನಗೆ ಹೌದು ಸೀಟ್ ಕೊಡಿಸ್ಬಿಡು ಯಾರಿಗಾದ್ರು ಹೊಡೆದ್ಬಿಟ್ಟು ಅವನಿಗೆ ಸೀಟ್ ಕೊಡಿಸ್ಬಿಟ್ಟು ಅವನ ಡಿಕ್ಟೇಟರ್ಶಿಪ್ ಮಾಡ್ಬಿಡ್ತಾನೆ ಸರ್ವಾಧಿಕಾರ ಹಿಟ್ಲರ್ ಆಗ್ಬಿಡ್ತಾನೆ ಅವ್ನಿಗೆ ಏನಾದ್ರು ನೀವು ಓಟ್ ಹಾಕಿದ್ರೆ ಈ ನಿನ್ನ ಆಡಿಯೋ ಒಂದ್ ಸಾಕು ತಾಯಿ ಅವನು ಒಬ್ಬ ಸರ್ವಾಧಿಕಾರ ನಮ್ ಕರ್ನಾಟಕ ಬರ್ದಂಗ ಆಗುತ್ತೆ ಅಲ್ಲ ನೀನು ಕಿತ್ತು ಹರ್ಕೋಬೇಕು ಕರ್ನಾಟಕದವ್ರದ್ದು ನೀನ್ ಕಿತ್ತು ಹರ್ಕೋಬೇಕು ಅಷ್ಟೇ ನೀನೇನು ಮಾಡಕ್ಕಾಗಲ್ಲ ನಿನ್ಗೆ ಏನ್ ಮಾಡ್ತೀನಿ ನೀನ್ ಬಂದು ಇಲ್ಲಿ ಕಾಲಿಟ್ಟು ಮಾತಾಡು ಗಡಿ ವಿವಾದ ನಡೀತಾ ಇದೆ ಕರ್ನಾಟಕ ಮಹಾರಾಷ್ಟ್ರದ ಅದ್ರ ಬಗ್ಗೆ ಮಾತಾಡು ಅದ್ ನಿನ್ಗೆ ಮಾತಾಡೋದು ಗಂಟ್ತಾನೆ ಇಲ್ಲ ಅಲ್ವಾ ಅಲ್ವಾ ಅದ್ರ ಬಗ್ಗೆ ಯಾಕಂದ್ರೆ ಮಹಾರಾಷ್ಟ್ರದವ್ರು ಮೆಟ್ ತಗೊಂಡು ಹೊಡಿತಾರಲ್ಲ ನಿನ್ಗೆ ಮಾತಾಡಿದ್ರೆ ಅಲ್ಲಿಂದ ಓಡಿಸ್ತಾರೆ ಕರ್ನಾಟಕದಲ್ಲಿ ನಿನ್ಗೆ ಒಳಗ್ ಸೇರ್ತಲ್ಲ ನೀನ್ ಮಾಡೋ ಹಲ್ಕ ಕೆಲ್ಸಕ್ಕೆ ಇಲ್ಲಿ ಬಂದು ಮಾತಾಡು ನೀನ್ ಕರ್ನಾಟಕದ ಪರವಾಗಿ ಮಾತಾಡು ಮಹಾರಾಷ್ಟ್ರದ ವಿರುದ್ಧವಾಗಿ ಮಾತಾಡು ಅವಾಗ ನಿನ್ ಬಾ ಒಳ್ಳೇದ್ ಮಾಡು ಕರ್ನಾಟಕಕ್ಕೆ ಏನಾದ್ರು ಏನ್ ಮಾಡಿದ್ಯಾ ನೀನ್ ಬರೀ ರಾಜಕೀಯದವ್ರ ಬಗ್ಗೆ ಮಾತಾಡು ಬರೀ ಸಿನಿಮಾದವ್ರ ಹಂಗ ನೀನ್ ರಾಜಕೀಯ ಸಿನಿಮಾ ಬಿಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಇನ್ನೇನು ಬೇರೆ ವಿಷಯನೇ ಇಲ್ವಾ ನಿನಗೆ ಸಾಮಾಜಿಕ ಪಿಡುಗುಗಳು ಬೇರೆ ಏನು ಇಲ್ವಾ ಬರೀ ಹೆಣ್ಮಕ್ಳಿಗೆ ಹಂಗಂದ ಗಂಡ್ ಮಕ್ಳಿಗೆ ಹೆಣ್ಮಕ್ಳು ಏನ್ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇಲ್ಲ ಗೊತ್ತಾಯ್ತಾ ನಾನು ಹೇಳ್ತಾ ಇದ್ದೀನಲ್ಲ ನಾನು ಕೆಟ್ಟ ಭಾಷೆಯಲ್ಲಿ ಬೈತಾ ಇದ್ದೀನಲ್ಲ ಹಂಗಂದ್ರೆ ನಾನು ಒಳ್ಳೆವಳು ನನಗ್ ನಾನು ಒಳ್ಳೆವಳು ಅಂತ ನಾನು ಹೇಳ್ಕೊಳ್ಳಲ್ಲ ತುಂಬಾ ಒಳ್ಳೆವಳು ನೀನು ನೋಡಿ ತುಂಬಾ ಒಳ್ಳೆವಳಮ್ಮೆ ನಿಂದಾರೆ ಅಂದ್ರೆ ಇದರಲ್ಲಿ ನಮ್ಮ ರಾವಣ ರಾಜ್ಯದಲ್ಲಿ ಅನ್ಲಿಲ್ಲ ಒಂದು ಸಿದ್ಧಾಂತಿಕವಾದ ಸೈದ್ಧಾಂತಿಕ ನಮ್ಮ ನೋಡು ನಮ್ಮ ಸೈದ್ಧಾಂತಿಕ ಮೌಲ್ಯಗಳು ನಮಗ್ ಸರಿಯಾಗಿದೆ ನೀನು ಎಲ್ಲ ಕುತ್ಕೊಂಡು ಮಾತಾಡೋದಲ್ಲ ನಾನು ನಿನಗ್ ಮುಖಾಮುಖಿ ಆಗ್ತೀನಿ ನಿನ್ಗೆ ಎದುರುಗಡೆ ಬೇರೆ ತಾಕತ್ತೇ ಇಲ್ವಲ್ಲ ಅಂತ ಜ್ಞಾನ ಸಂಪನ್ನೆ ನಮ್ಮ ನೀನು ಎದುರುಗಡೆ ಬಂದು ಮಾತಾಡು ನೀನು ಏನು ಹೊಗಳ್ತಾ ಇದೀನಲ್ಲಮ್ಮ ನೀನು ನೀನ್ ಸಿಕ್ಕಿರೋದು ಆ ಪ್ರಮೋದ್ ಮುತಾಲಿಕ್ ಅವನ ಆ ಚಂಡನಿಗೆ ಅದೃಷ್ಟದ ಸಂಕೇತ ನಮ್ಮ ಶಂಡ ನಮ್ಮಿ ಅವನು ಅವನು ಶಂಡ ನಮ್ಮಿ ನಿನ್ನೆ ಆ ಹೆಣ್ಣನಿಂದ ಯಾಕ್ ಬಿಡಮ್ಮೆ ಆ ಶಂಡನ್ ಕತೆ ಯಾಕಮ್ಮ ಗಂಡ ಮಕ್ಕಳು ಮಾತಾಡಿದ್ರೆ ಶಂಡ್ರು ಅಂತೀಯ ಹೆಣ್ಣು ಹುಡುಗಿ ಮಾತಾಡಿದ್ರೆ ಎಲ್ಲ ಗೌರವಿಸ್ತೀನಿ ನೀನೆಂತವನು ಹೌದು ಮತ್ತೆ ಎಷ್ಟು ಗೌರವಾನ್ವಿತಳಮ್ಮಿ ನೀನು ಕರ್ನಾಟಕದ ಸಮಸ್ಯೆ ಬಗ್ಗೆ ಮಾತಾಡಪ್ಪ ನೀನು ಅದನ್ನ ಬಿಟ್ಟು ಗಡಿ ವಿವಾದ ಇವಾಗ ನಿಂಗೆ ಹೇಳೋ ಹಕ್ಕು ಕಳ್ಕೊಂಡಿದೀಯ ತಾಯಿ ನೀನು ನಿನಗೆ ನೋಡು ನನಗೆ ನಿನ್ನ ಹತ್ರ ಯಾವ ಹಕ್ಕು ಬೇಡ ನಿನ್ ನನ್ನ ಹತ್ರ ಯಾವ ಹಕ್ಕು ಯಾಕೆ ಹೇಳ್ತೀಯ ತಾಯಿ ಇನ್ನೊಬ್ಬರಿಗೆ ಅದು ಮಾಡು ಇದು ಮಾಡು ಅನ್ನಕ್ಕೆ ಯಾರ ತಾಯಿ ನಿನ್ನ ಹೆಸರೇನಮ್ಮ ನಾನು ಈಗಲೂ ಹೇಳ್ತೀನಲ್ಲ ಕೆಲವೊಂದು ಸೈದ್ಧಾಂತಿಕ ವಿರೋಧಗಳಿದ್ರು ಕೂಡ ಕೆಲವೊಂದು ವಿಚಾರದಲ್ಲಿ ನಿನ್ನ ಆಲೋಚನೆಗಳಿಗೆ ನನ್ ಸಹಮತ ಇದೆ ಇಲ್ಲ ಯಾರ ತಾಯಿ ನಿನ್ನ ಹೆಸರೇನಮ್ಮ ಹೆಸರೇಳು ಯಾಕೆ ಹೇಳ್ಬೇಕು ಪದೇ ಪದೇ ಯಾಕೆ ಹೇಳ್ಬೇಕು ನನಗೂ ಅವರ ಹತ್ರ ಅಂತ ಹೆಸರಿಕ್ಕು ನೋಡೋಣ ಚರ್ಚೆಗೆ ಬರ್ತೀಯಾ ಕರ್ನಾಟಕ ಚರ್ಚೆಗೆ ಬರ್ತೀರಾ ನಾನು ಒಳ್ಳೆ ಮಾತಿಂದಾನೇ ಕೇಳ್ತೀನಿ ನಾನು ಯಾವ ಚರ್ಚ್ ಹತ್ರ ಬರ್ಲಿ ಹೇಳು ಚರ್ಚ್ ಅಂತ ನಾನು ಹೇಳಿಲ್ಲ ಚರ್ಚೆ ಅಂದ್ರೆ ಚರ್ಚೆ ಒಳ್ಳೆ ರೀತಿಲಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ ಬೇಡ ಒಂದು ವೇದಿಕೆ ಒಳ್ಳೆ ವೇದಿಕೆ ಇಲ್ಲಮ್ಮ ನೀನ ಅರ್ಹತೆ ಕಳ್ಕೊಂಡ್ ಬಿಟ್ಟಿದಿರಲ್ಲಮ್ಮ ನೀವೆಲ್ಲ ನೀನು ಬಹಳ ಯೋಗ್ಯತೆ ನಾನು ಶಂಡ್ರ ಹತ್ರ ಮಾತಾಡಲ್ವೋ ಅವ್ರೆಲ್ಲರ ಹತ್ರ ಮಾತಾಡಲ್ವ ಯೋಗ್ಯತೆ ಇಲ್ಲ ಕರ್ನಾಟಕದ ವಿರುದ್ಧ ಮಾತಾಡಿ ಕರ್ನಾಟಕ ಕಾಲಿಡೋದಕ್ಕೆ ನೀನು ವೋಟ್ ಹಾಕದ ಎಲ್ಲಿ ವೋಟರ್ ಐ ಡಿ ಎಲ್ಲಿ ಮಹಾರಾಷ್ಟ್ರ ಕರ್ನಾಟಕನ ಎಲ್ಲೋ ದೇಶದಲ್ಲಿ ಎಲ್ಲೋ ಇರ್ತೀನಿ ಬಿಡಮ್ಮಿ ಅಲ್ಲ ನಾನ್ ಸೀರಿಯಸ್ ಆಗಿ ಕೇಳ್ತಾ ಇರೋದು ನೀನ್ ಸೀರಿಯಸ್ ಆಗಿ ಕೇಳಿದ್ರು ಕೇಳೋ ಅರ್ಹತೆ ಇಲ್ಲ ಯಾಕಂದ್ರೆ ನೀನ್ ಕೇಳಿದೆ ಪ್ರಶ್ನೆ ನಾ ಉತ್ತರ ಹೇಳಕ್ ಬಿಡ್ಲಿಲ್ಲ ನೀನು
ಅಲ್ಲ, ನಾನ್ ಹೇಳ್ತಾ ಇರೋದು ನೀವು ಮಗುನ ಯಾಕೆ ತೊಡೆ ಮೇಲೆ ಕೂಡಿಸ್ಕೊಂಡೆ ಅಂತ ಕೇಳಿದೆ. ಅದಕ್ಕೆ ಉತ್ತರ ಹೇಳಕ್ಕೆ ಬಿಡ್ತಿಲ್ಲ ನೀನು. ಮಗುನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ ಯಾಕೆ ಅಂತ ನಾನು ಕೇಳಿಲ್ಲಪ್ಪ. ನಾನ್ ಹೇಳಿದ್ದು ಆ ಫೋಟೋನ ನಾನು ನೋಡಿದಾಗ ತುಂಬಾ ಜನ ಅದ್ರ ವಿರುದ್ಧ. ಆಯ್ತಮ್ಮ, ನಿಮ್ಮ ಕಣ್ಣು ತುಂಬಾ ವಿಶಾಲ ಮನೋಭಾವ ಉಳ್ಳದ್ದು. ಯಾಕೆ ಅಂತ ಉತ್ತರ ಹೇಳಿದೆ ನಿಮ್ ಕೇಳಿದಕ್ಕೆ, ಅದನ್ನ ಕೇಳಿಸ್ಕೊಳ್ತಾ. ಯಾಕಂದ್ರೆ ಭಯ ನಿಮಗೆ, ಇವನು ಎಲ್ಲಿ ಉತ್ತರ ಹೇಳ್ಬಿಟ್ರೆ, ಇವನು ಎಲ್ಲಿ ಉತ್ತರ ಹೇಳ್ಬಿಟ್ರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಭಯ. ಅಲ್ಲ ಮೀನಿಂಗ್ ಅಲ್ಲ, ಉರ್ಫಿ ಜಾವೇದ್ ಇನ್ನೊಂದು ಅಲ್ಲಿ ಮುಂಬೈ ಮಹಾರಾಷ್ಟ್ರದಲ್ಲಲ್ವಾ ನೀನ್ ಇರೋದು, ಇನ್ನೊಬ್ಳು ಉರ್ಫಿ ಜಾವೇದ್ ಆಗ್ತಾಳೆ ನಿನ್ ಮಗಳು ಅಷ್ಟೇ. ಉರ್ಫಿ ಜಾವೇದ್ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹುಡುಕು ನೋಡಿ. ನಾನು ಒಳ್ಳೆ ಭಾವನೆಯಿಂದಾನೇ ಹೇಳಿದ್ದು, ನಿಮ್ಮ ಹುಡುಗಿಯ ಎದೆ ಭಾಗ ಕಾಣಿಸೋ ತರ ಫೋಟೋ ಇತ್ತು, ಅದನ್ನ ಪ್ರಶ್ನೆ ಮಾಡೋ ತಪ್ಪ ಅಂತ ಕೇಳಿದ್ದೆ. ನೀವು ಮಾತಲ್ಲೇ ತೋರಿಸ್ಬಿಡ್ತಾ ಇದೀರಲ್ಲ, ಎಲ್ಲ ಬಾಯಲ್ಲೇ, ನಿಮ್ ಬಾಯಲ್ಲೇ ಇನ್ನೊಬ್ಬರನ್ನ ನಗ್ನ ಮಾಡ್ತಾ ಇದೀರಲ್ಲ. ಅವ್ನು ಹೇಳಿದ್ದು, ಅವನು ಯಾರು ಮುತಾಲಿಕ್ ಹೇಳಿದ್ದಿದೇನಾ? ಏ ನೀವು ಬಾ ಮಾತಿನಲ್ಲಿ ನಗ್ನರಾಗಿ ಬೇಡಪ್ಪ. ನೀನು ಅವ್ನು ಇವನಂತ ಮಾತಾಡ್ಬೇಡ. ನೀನು ನೀನೇನ್ ಸಾಧ್ಯ, ನೀನೇನ್ ಕರ್ನಾಟಕದ ಮೈ ಮುಚ್ಚಿ ಮನಸ್ಸು ಬೆತ್ತಲಾಗಿ ಅಂತ ಹೇಳ್ತಾ ಇದ್ನಲ್ಲ ಅವನು. ಎಲ್ಲೋ 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 ಕುತ್ಕೊಂಡ್ ಮಾತಾಡೋದಲ್ಲ, ನಿನ್ ತರ ನಿನ್ ಮನೆ ತರ ಅಲ್ಲ, ಎಷ್ಟೋ ಲವ್ ಜಿಹಾದ್ ತಡೆದಿದ್ದಾರೆ. ದಯವಿಟ್ಟು ಶ್ರೀರಾಮ ಸೇನೆ ಅನ್ನೋ ಹೆಸರನ್ನ ತೆಗೆದು ಬಿಡಿ ನೀವು. ರಾವಣ ರಾಜ್ಯ ಅಂತ ಇಟ್ಕೊಳ್ರು ನೀನು. ಶ್ರೀರಾಮ್ ಸೇನೆ ಹೆಸರೆಲ್ಲ ನೀನ್ ಹೇಳಕ್ ಹೋಗ್ಬೇಡ. ನೀನ್ ಹುಡ್ಸಿರೋದು ನಿಮ್ಮ ಅಪ್ಪ. ನಮ್ಮ ರಾಮ ಕಣ, ನಮ್ಮ ರಾಮ ನಮಗೆ ಹೆಣ್ಣ ರಕ್ಷಣೆ ಕಲಿಸಿದವನು ರಾಮ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಅಪ್ಪನ ಹೆಸರು ತೆಗಿಯೋ, ನಿನ್ ಮಕ್ಳ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಿನ್ನ ಹೆಸರು ತೆಗಿಯೋ. ಶ್ರೀರಾಮ ಸೇನೆ ತೆಗೆದ್ಬಿಟ್ಟು ರಾವಣ ರಾಜ್ಯ ಅಂತ ಇಟ್ಕೊಳ್ರು. ಅಲ್ಲ ನೀನು ಎಲ್ಲ ಕುತ್ಕೊಂಡ್ ಗಾಂಡು ತರ ಮಾತಾಡೋದೆಲ್ಲ ಕಣ, ಎದುರುಗಡೆ ಬಂದ್ ಮಾತಾಡು. ಚೆನ್ನಾಗಿರುತ್ತಮ್ಮ, ನಿಮ್ಮ ನಿಮ್ಮ ಒಂದು ನಡೆ ನುಡಿಗೆ ರಾವಣ ಸೂಟ್ ಆಗ್ತಾನಮ್ಮ. ನಾನೇ ಹೇಳ್ತೀನಲ್ಲ, ನೀನೇನು ನೀನ್ ಗಾಂಡು, ನೀನ್ ಗಂಡ್ಸೆ ಅಲ್ಲ, ನಿನ್ ಗಂಡ್ಸೆ ಅಲ್ಲ. ನಿನ್ಗೆ ಒಂಥರ ಉರಿ ಏನ್ ಗೊತ್ತಾ, ನಿನ್ ಗಂಡ್ ಮಕ್ಳಿಲ್ಲ, ನಿನ್ ಚಟ್ಟಕ್ ಬೆಂಕಿ ಇಡೋರಿಲ್ಲ, ನಿನ್ ಚಿತ್ತಕ್ ಬೆಂಕಿ ಇಡೋರಿಲ್ಲ, ಚಟ್ಟಕ್ ನಿನ್ ಹೆಗಲ್ ಕೊಡಕ್ ನಾಲ್ಕ್ ಜನ ಗಂಡ್ ಮಕ್ಳಿಲ್ಲ. ಎಲ್ಲ ನೀನೇ ಮಾತಾಡ್ತಾ ಇದೆಯಲ್ಲ ತಾಯಿ. ನನ್ನ ತಮ್ಮಂದ್ರಿಗೆ ನಿನ್ ಚಂದ್ರು ಚಂದ್ರು ಅಂತೀಯ, ನಿನ್ಗ್ ಹೊಟ್ಟೆ ಉರಿ, ಚಿತ್ತಕ್ ಬೆಂಕಿ ಇಡೋರಿಲ್ಲ, ಚಟ್ಟಕ್ ಹೆಗಲ್ ಕೊಡೋರಿಲ್ಲ, ಅದಕ್ಕೆ ನೀನ್ ಉರಿ 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 ಹತ್ಕೊಂಡು ದಗ 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 ಅಂತ ಇದೆ ನಿನ್ಗೆ. ಅದಕ್ಕೆ ನನ್ನ ಅಣ್ಣ ತಮ್ಮಂದ್ರ ಬಗ್ಗೆ ಮಾತಾಡ್ತೀಯ ನೀನು, ಅದಕ್ಕೆ ಮಾತಾಡ್ತೀಯ. ನಿನ್ ಗಂಡ್ಸಾದ್ರೆ ಇದೇ ನಂಬರ್ಗೆ ನೀನ್ ಯಾವಾಗ ಬೇಕಾದ್ರೂ ಕರ್ನಾಟಕದ ಬಗ್ಗೆ ನಿನ್ ಸ್ವಾಗತ ಇದೆ, ಇದೇ ನಂಬರ್ ಫೋನ್ ಮಾಡು ಆಯ್ತಾ. ಹಂಗೆ ನೀನ್ ಹೆಣ್ಮಕ್ಳ ಮೈ ತುಂಬಾ ಪಟ್ಟೆ ಅವ್ರಿಷ್ಟ ನಮ್ಮಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.